ದ್ವಿತೀಯ ವಾರ್ಷಿಕೋತ್ಸವದ ವೇಳೆ ಎರಡನೆಯ ಗೋಶಾಲೆ ಉದ್ಘಾಟನೆಗೊಂಡಿತು. ಮೂರನೆಯ ವಾರ್ಷಿಕೋತ್ಸವದ ವೇಳೆ ಆಗಮಿಸಿ ಗೋಶಾಲೆಯ ಬೆಳವಣಿಗೆಯನ್ನು ಕಂಡು ಸಂಭ್ರಮಿಸಿದವರು ಪುತ್ತಿಗಾ ಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪದ್ಮಶ್ರೀ ಡಾಕ್ಟರ್ ರಾಜರ್ಷಿ ವೀರೇಂದ್ರ ಹೆಗ್ಡೆಯವರು. ನಾಲ್ಕನೆಯ ವಾರ್ಷಿಕೋತ್ಸವದ ವೇಳೆ ಉದ್ಘಾಟನೆಗೊಳ್ಳುವುದಕ್ಕಾಗಿ ಸಿದ್ಧಗೊಳ್ಳುತ್ತಿರುವ ಮೂರನೆಯ ಗೋಶಾಲೆ ಉದ್ಘಾಟಿಸುತ್ತಿರುವವರು ಸುಬ್ರಹ್ಮಣ್ಯ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥರು. ಹಿರಿಯ ವಿದ್ವಾಂಸರಾದ ವ್ಯಾಸನಗೆರೆ ಪ್ರಭಂಜನಾಚಾರ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ತುರ್ತಿನ ಅಗತ್ಯವನ್ನು ಪೂರೈಸುವುದಕ್ಕಾಗಿ ಮುಖ್ಯ ಕಟ್ಟಡಕ್ಕೆ ತಾಗಿಕೊಂಡಂತೆ ಗೋಶಾಲೆಯ ಹಿಂಗಡೆ ಮುಂಗಡೆ ಕಾಲಕಾಲಕ್ಕೆ ವಿಸ್ತರಣೆಯ ಕಾರ್ಯ ನಡೆಯಿತು.